ಈ ಸಿನಿಮಾದಲ್ಲಿ ನೀರಿನ ಒಳಗೆ ಕೂಡ ಅದೇ ಒಂದು ಹಾಡು ಶೂಟ್ ಮಾಡಿದ್ರಲ್ವಾ, ತುಂಬಾ ಭಾರ ಆಗ್ತಿತ್ತು, ಬಟ್ಟೆ ಕೂಡ ತುಂಬಾ ಭಾರ ಇತ್ತು, ನೀರಿನಲ್ಲಿ ಮುಳುಗುವಾಗ ಇನ್ನ ಭಾರ ಆಗ್ತಾ ಇತ್ತು ಅನ್ನುವಂಥದ್ದು, ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದ್ರಿ ಆ ಸಿಚುವೇಶನ್ ನ ಫಸ್ಟ್ ಟೈಮ್? ಬೇರೆ ತುಂಬಾ ಜನ ಹ್ಯಾಂಡಲ್ ಯಾವುದೇ ಸಿನಿಮಾ ಅಥವಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ಟೈಮ್ ಈ ಒಂದು ಸಿಚುವೇಶನ್ ಭಯ ಅಂತ ಅನ್ಸಿತ್ತು ಅಂತ ಅನ್ಸಿರೋದು ಎಲ್ಲಾದ್ರೂ ಇದೆಯಾ? ಅಂದ್ರೆ ನಾನು ವಿಆರ್ ರಿಲೀಸ್ ಆಗಿ ಫಸ್ಟ್ ಶೂಟ್ ಮಾಡಿರುವಂತ ಸಿನಿಮಾ ಇದು, ಹಾಗಾಗಿ ಇವರು ಆಲ್ರೆಡಿ ತುಂಬಾ ಸಿನಿಮಾಗಳು ಮಾಡಿದ್ರು, ಇರೋ ತುಂಬಾ ಅಂದ್ರೆ ಲೈಕ್ ಆಲ್ ನೋಟೇಬಲ್ ಗುಡ್ ಸಿನಿಮಾಸ್ ಮಾಡಿದ್ರು. ಇನ್ನು ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇದು ಮೊದಲ ಸಿನಿಮಾ, ನೀವು ಹೇಗೆ ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲ ಹೇಗಿರ್ತಾ ಇದ್ರಿ, ಅಂಡ್ ಎಷ್ಟೊಂದು ಫ್ರೆಂಡ್ಲಿ ಆಗಿರ್ತಾ ಇದ್ರಿ, ಚೇಸ್ಟ್ ಏನಾದ್ರು ಮಾಡ್ತಿದ್ರಿ ಇಬ್ರು ಕೂಡ ಅನ್ನುವಂಥದ್ದು ಇಲ್ಲಿ ಸೆಟ್ ಅಲ್ಲಿ ಸಿನಿಮಾ ಸೆಟ್ ಅಲ್ಲಿ ಪ್ರತಿ ಸೀನ್ಸ್ ನಾವು ತುಂಬಾ ಡಿಸ್ಕಸ್ ಮಾಡಿ ಆ ಪ್ರೋಸೆಸ್ ನ ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ಇಬ್ರು ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಅಂತ ಅನ್ಕೋತೀನಿ ನಾನು. ಪ್ರತಿ ಸೀನ್ಸ್ ಅಲ್ಲಿ ಅದು 100% ಎದ್ದು ಕಾಣಿಸುತ್ತೆ. ಸಿನಿಮಾ ನೋಡಿದಾಗ, ಟ್ರೈಲರ್ ನೋಡಿದಾಗ, ಸಾಂಗ್ ನೋಡಿದಾಗ ಆ ಒಂದು ಪಾಯಿಂಟ್ ಏನಿದೆ ಅದು ಆಬ್ವಿಯಸ್ಲಿ ಎದ್ದು ಕಾಣಿಸುತ್ತೆ ಅನ್ನೋ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಕಂಫರ್ಟೇಬಲ್ ಆಗಿದ್ವಿ ನಾವು ಸೀನ್ಸ್ ಮಾಡೋದಕ್ಕೆ, ಪರ್ಫಾರ್ಮ್ ಮಾಡೋದಕ್ಕೆ. ಓಕೆ, ಇನ್ನು ಈ ಸಿನಿಮಾದಲ್ಲಿ ನೀರಿನ ಒಳಗೆ ಕೂಡ ಅದೇ ಒಂದು ಹಾಡು ಶೂಟ್ ಮಾಡಿದ್ರಲ್ವಾ, ನೋಡಿದ್ವಿ ನಾವು ಅದು ಕೂಡ ಹಾಡು ಬಿಡುಗಡೆ ಟೈಮಲ್ಲಿ ನಾವು ಬಂದಿದ್ವಿ. ಸೊ ತುಂಬಾ ವಿಭಿನ್ನವಾಗಿದೆ, ಜೊತೆಗೆ ಹೇಗಿತ್ತು ಆ ಸಿಚುವೇಶನ್? ಮೇಡಮ್ ನೀವು ಹೇಳಿದ್ರಿ ಆಲ್ರೆಡಿ ತುಂಬಾ ಭಾರ ಆಗ್ತಿತ್ತು, ಬಟ್ಟೆ ಕೂಡ ತುಂಬಾ ಭಾರ ಇತ್ತು, ನೀರಿನಲ್ಲಿ ಮುಳುಗುವಾಗ ಇನ್ನ ಭಾರ ಆಗ್ತಾ ಇತ್ತು ಅನ್ನುವಂಥದ್ದು, ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದ್ರಿ ಆ ಸಿಚುವೇಶನ್ ನ ಫಸ್ಟ್ ಟೈಮ್? ಬೇರೆ ತುಂಬಾ ಜನ ಹ್ಯಾಂಡಲ್ ಮಾಡ್ತಾ ಅಲ್ವಾ, ನಿಜವಾಗ್ಲು ಸರ್ ಹೇಗೆ ಹೌದಲ್ವಾ ಈಜುಗಾರ್ತಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ನಾನು, ಸ್ವಲ್ಪ ಕಪ್ಪೆ ತರ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಇಲ್ಲ ಚೆನ್ನಾಗಿ ಮಾಡಿದ್ರು, ಕೊರಿಯೋಗ್ರಾಫರ್ ಎಲ್ಲ ಸ್ವಲ್ಪ ಹೇಳಿ ಯು ಶಾರ್ಟ್ಸ್ ಎಲ್ಲ ತೋರಿಸಿ ನೀವು ಸರಿ ಮಾಡಪ್ಪ ತುಂಬಾ ಅದ್ಭುತವಾಗಿ ಬಂದಿರುವಂತದ್ದು ಕೂಡ ನೋಡಿದ್ವಿ ನಾವು. ನೋಡೋಕ್ಕೂ ತುಂಬಾ ಇಬ್ರು ಕೂಡ ಮ್ಯಾಚ್ ಆಗ್ತೀರಾ, ಅಂದ್ರೆ ನೋಡಬಹುದು ಕಪಲ್ಸ್ ಅನ್ನ ಅಂತ ಅನ್ಸುತ್ತೆ. ಸೊ ಆತರ ಬಂದಾಗ ಖುಷಿ ಅಂತ ಅನ್ಸುತ್ತೆ. ಇನ್ನು ಈ ಸಿನಿಮಾ ಅಂದ್ರೆ ಯಾರಿಗೆ ಟಚ್ ಆಗುತ್ತೆ ಅನ್ನುವಂಥದ್ದು, ಸೋಷಿಯಲ್ ಆಗಿ ಯಾರಿಗೆ ಜಾಸ್ತಿ ಆಗಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು? ಇನ್ನು ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದ್ದಾವೆ ಅನ್ನುವಂಥದ್ದು, ಎಷ್ಟು ಹಾಡು? ಓಕೆ, ಇನ್ನು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಸಾಧಾರಣ ಆಕ್ಷನ್ ಇರುತ್ತೆ, ಫೈಟ್ ಇರುತ್ತೆ ಜಾಸ್ತಿನೇ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆ ಥರ ಏನು ಇಲ್ಲ ಅಂತ ಅನ್ಕೊಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಆತರ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ, ಫೀಲ್ ಗುಡ್ ಸಿನಿಮಾ ಇದು. ಹಾಗಾಗಿ ಅದೆಲ್ಲೂ ನಮ್ಗೆ ಆಕ್ಷನ್ ಅಥವಾ ಬೇಡದೇ ಇರುವಂತಹ ಎಲಿಮೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ, ಒಂದು ನಿರ್ದೇಶಕರದ್ದು ಮತ್ತೆ ಕಂಪ್ಲೀಟ್ ತಂಡದ್ದು ಅಭಿಪ್ರಾಯ ಇದೆ. ಓಕೆ, ಇನ್ನು ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲಿ ಎಲ್ಲ ಆಗಿರುವಂತದ್ದು, ಎಲ್ಲ ಆಗಿದೆ ಶೂಟಿಂಗ್ ಎಲ್ಲ? ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಉಡುಪಿ
ಉಡುಪಿಯಲ್ಲಿ. ಓಕೆ, ಇನ್ನ ನೀವಿಬ್ರು ಯಾವುದೇ ಸಿನಿಮಾ ಅಥವಾ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ಟೈಮ್ ಈ ಒಂದು ಸಿಚುವೇಶನ್ ಭಯ ಅಂತ ಅನಿಸಿತ್ತು ಅಂತ ಅನಿಸಿರೋದು ಎಲ್ಲಾದರೂ ಇದೆಯಾ? ಸ್ಟಾರ್ಟಿಂಗ್ ಎಲ್ರಿಗೂ ಒಂದು ಒಂದಿಷ್ಟು ನರ್ವಸ್ನೆಸ್ ಅಥವಾ ಏನೋ ಒಂದು ಇರುತ್ತೆ, ಮನಸ್ಸಲ್ಲಿ ಭಯ ಇರುತ್ತೆ, ಈ ಸಿನಿಮಾ ಅಥವಾ ಬೇರೆ ಸಿನಿಮಾದಲ್ಲೂ ಆಗುತ್ತೆ. ನಿಮ್ಗೆ ಹೆಂಗಿತ್ತು ಮ್ಯಾಮ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾರೆ? ನಾನು ಬಿಆರ್ ರಿಲೀಸ್ ಆಗಿ ಫಸ್ಟ್ ಶೂಟ್ ಮಾಡಿರುವಂತ ಸಿನಿಮಾ ಇದು, ಹಾಗಾಗಿ ಇವರು ಆಲ್ರೆಡಿ ತುಂಬಾ ಸಿನಿಮಾಗಳು ಮಾಡಿದ್ರು ಇರೋ ತುಂಬಾ ಅಂದ್ರೆ ಲೈಕ್ ಆಲ್ ನೋಟೇಬಲ್ ಗುಡ್ ಸಿನಿಮಾಸ್ ಮಾಡಿದ್ರು. ಸೊ ನನಗೆ ಇಟ್ ಇಸ್ ಅ ಫಸ್ಟ್ ಟೈಮ್ ವಿತ್ ಎಕ್ಸ್ಪೀರಿಯನ್ಸ್ಡ್ ಕೋ ಆಕ್ಟರ್ಸ್, ಹಾಗಾಗಿ ನಾನು ನರ್ವಸ್ ಆಗಿದ್ದೆ. ಬಟ್ ದೆನ್ ಫಸ್ಟ್ ದಿನನೇ ಆ ನರ್ವಸ್ನೆಸ್ ಹೋಯಿತು, ತುಂಬಾ ಚೆನ್ನಾಗಿ, ತುಂಬಾ ಫ್ರೆಂಡ್ಲಿ ಇತ್ತು, ವೆರಿ ವೆರಿ ಫ್ರೆಂಡ್ಲಿ ಇತ್ತು. ಸೊ ಹಾಗಾಗಿ ಫಸ್ಟ್ ನರ್ವಸ್ ಆಯ್ತು, ಇದ್ದಿದ್ದೆ ಹೇಳುತ್ತೆ ಇಲ್ಲ ಅಂದ್ರೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ನೋಡಿರ್ತೀವಿ ಎಲ್ರಿಗೂ ನಿಧಿಮಾ ನಿಧಿಮಾ ಅಂತ ಒಂದ್ ಆ ಪಾತ್ರ ಅಂತೂ ಖಂಡಿತ ಎಲ್ರಿಗೂ ಇಷ್ಟ ಆಗಿ ಆಗಿರುತ್ತೆ. ಸೊ ಸರ್, ನಿಮಗೆ ಮ್ಯಾಮ್ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ, ನೀವು ಅವ್ರ ಆಕ್ಟಿಂಗ್ ಮಾಡಿರೋದು ತುಂಬಾ ಇಷ್ಟ? ನಿಧಿಮಾ ಅಂತೂ ಬಿಡಿ, ಎಲ್ಲ ಇಡೀ ಕರ್ನಾಟಕ ರಾಜ್ಯ ವಿದೇಶದಲ್ಲೂ ಕೂಡ ಸುದ್ದಿ ಮಾಡುವಂಥದ್ದು. ಸೊ ತುಂಬಾ ಇಷ್ಟ ಆಗುವಂತಹ ಪಾತ್ರ ಕೂಡ ಅನ್ನುವಂಥದ್ದು. ಮೇಡಮ್, ನೀವು ಇನ್ನು ಅವರ ಸಿನಿಮಾಗಳನ್ನ ಯಾವ್ದನ್ನ ಇಷ್ಟಪಟ್ಟಿದ್ದೀರಾ? ನಿಮ್ಗೆ ಯಾವ ತುಂಬಾ ಇಷ್ಟ ಅವರ ಹೆಸರು ಸಿನಿಮಾಗಳ ಬಗ್ಗೆ ಮಾತಾಡೋದು? ಒಂದು ಹೆಸರು ಸಾಯ್ಬಿಡ್ತಾರೆ.